ವತಿಯಿಂದ ರಾಜ್ಯೋತ್ಸವದ ಪ್ರಯುಕ್ತ ಶಾಂತಿಯುತ ಬೈಕ್ ರ್ಯಾಲಿ. ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕು ಅಧ್ಯಕ್ಷರಾದ ಕಪಿಲ್ ಕಮತೆ ಇವರ ನೇತೃತ್ವದಲ್ಲಿ ನಿಪ್ಪಾಣಿ ನಗರದ ಪ್ರಮುಖ ಬೀದಿಗಳಲ್ಲಿ ಶಾಂತಿಯುತ ಬೈಕ್ ರ್ಯಾಲಿಯನ್ನು ನಡೆಸಲಾಯಿತು. ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ಗಣ್ಯರಿಂದ ನಗರದ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವೇಶ್ವರ, ಶಿವಾಜಿ ಮಹಾರಾಜ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆಗಳಿಗೆ ಹಾರಗಳನ್ನು ಹಾಕುವುದರ ಮೂಲಕ ಗೌರವವನ್ನು ಸಲ್ಲಿಸಲಾಯಿತು. ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡಿದರು. ನಂತರ ನಗರಸಭೆಗೆ ರವಾನಿಸಿದ ರ್ಯಾಲಿಯು ಪಾಲಿಕೆ ಆಯುಕ್ತರಾದ ಜಗದೀಶ್ ಹುಲಿಗೆಜ್ಜಿ ಇವರಿಗೆ ಅಕ್ಕೋಳ ಕ್ರಾಸ್ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಾಪಿಸಲು ಅನುಮೋದಿಸಿ ಆದೇಶಿಸುವ ಕುರಿತು ಮನವಿಯನ್ನು ಕರವೇ ವತಿಯಿಂದ ಸಲ್ಲಿಸಲಾಯಿತು. ಹಾಗೂ ಕೇಂದ್ರ ಬಸ್ ನಿಲ್ದಾಣದ ವೃತ್ತಕ್ಕೆ ಧರ್ಮವೀರ ಸಂಭಾಜಿ ರಾಜೇ ವೃತ್ತ ಮತ್ತು ಅಕ್ಕೋಳ ಕ್ರಾಸ್ಗೆ ಸಂಗೊಳ್ಳಿ ರಾಯಣ್ಣ ವೃತ್ತ ಎಂದು ನಾಮಕರಣಕ್ಕಾಗಿ ಅನುಮೋದಿಸಲಾಗಿದೆ. ಬರುವ 26 ಜನವರಿ 2022 ಕ್ರಮ ಜರುಗಿಸದಿದ್ದರೆ ನಗರಸಭೆ ಎದುರಿಗೆ ಉಗ್ರ ಹೋರಾಟ ಹಾಗೂ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕಾಗುತ್ತದೆ ಎಂದು ತಿಳಿಸುತ್ತಾ ವಿನಂತಿ ಪೂರ್ವಕವಾಗಿ ಮನವಿಯನ್ನು ಸಲ್ಲಿಸಿದರು. ಕರ್ನಾಟಕದ ಕಣ್ಮನೆಯಾದಂತಹ ನಮ್ಮ ಅಪ್ಪನ ಅವರು ನಿಧನರಾಗಿದ್ದರಿಂದ ನಿಪ್ಪಾಣಿ ತಾಲೂಕು ಘಟಕ ವತಿಯಿಂದ ಶಾಂತಿ ರೀತಿಯಲ್ಲಿ ಒಂದು ಮೆರವಣಿಗೆಯನ್ನು ಮಾಡಿ ಅವ್ರನ್ನ ಶ್ರದ್ಧಾಂಜಲಿಗಳನ್ನು ನೀಡಲಾಗಿದೆ. ಅದಕ್ಕೋಸ್ಕರ ಇವತ್ತು ಶಾಂತಿ ರೀತಿಯಲ್ಲಿ ಮಾಡಿ ಎಲ್ಲ ಹಳ್ಳಿಯಾಗಲಿ ಗ್ರಾಮಗಳಾಗಲಿ ಸರಳ ರೀತಿ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿದೆ. ರಾಯಣ್ಣ ಧ್ವಜಾರೋಹಣ ಬಗ್ಗೆ ಇವರು ಕಮಿಷನರ್ ಮನವಿ ಏನು ಮಾಡಿದ್ರು ಅದ್ರ ಬಗ್ಗೆ ಏನು ಹೇಳಿದ್ರು? 1993ನಲ್ಲೇ ಕರ್ನಾಟಕ ಸರ್ಕಾರಕ್ಕೆ ಅವ್ರು ಒಂದು ಠರಾವನ್ನ ಪಾಸ್ ಮಾಡಿ ಕಳಿಸಿರ್ತಾರೆ. ಇದನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಆಗ್ಬೇಕಂತ, ಮತ್ತೆ ಆಮೇಲೆ ನಮ್ಮ ಸಂಭಾಜಿ ಸರ್ಕಲ್ನಲ್ಲೇ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇತ್ತು, ಚೇಂಜ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಒಂದು ಸ್ಟ್ಯಾಚುವನ್ನ ನಾಮಕರಣ ಆಗ್ಬೇಕು ಮತ್ತು ಧ್ವಜವನ್ನು ಹಾಕ್ಬೇಕಂತ ಬೇಡಿಕೆಯನ್ನ ಇಟ್ಟಿದ್ದೀವಿ. ಮಾಡದೆ ಹೋದ್ರೆ ಜನವರಿ 10 ತಾರೀಕು ಮುಂದೆ ನಗರಸಭೆ ಮುಂದೆ ಧರಣಿ ಸತ್ಯ ಆಂದೋಲನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಕರವೇ ನಿಪ್ಪಾಣಿ ತಾಲೂಕು ಅಧ್ಯಕ್ಷರಾದ ಕಪಿಲ್ ಕಮತೆ, ಜಯವಂತ್ ಪಾಟೀಲ್, ಅವಿನಾಶ್ ಟೊಂಬರೆ, ಆನಂದ್ ಇಳಿಗೇರ್, ಜಾವೀದ್ ಮಕಾಂದಾರ್, ಟಿಪ್ಪು ಮುಜಾವರ್, ಸೂರಜ್ ಶಿಂದೆ, ಸೌರಭ್ ತಳವಾರ್, ಸೂರಜ್ ಗಾಡಿವಡ್ಡರ್, ಮಹೇಶ್ ವಡಕೆ ಹಾಗೂ ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ವೇಳೆ ಮುಂಜಾಗ್ರತಾ ಕ್ರಮವಾಗಿ ಶಹರ ಪೊಲೀಸ್ ಠಾಣೆ ಹಾಗೂ ಬಸವೇಶ್ವರ ಪೊಲೀಸ್ ಠಾಣೆ ವತಿಯಿಂದ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿತ್ತು.